ಹಲೋ ಫ್ರೆಂಡ್ಸ್, ಲಾ ಎಕ್ಸಲೆನ್ಸ್ ಪ್ರಸ್ತುತಪಡಿಸುವ ಹಿಂದೂ ಕನ್ನಡ ವಿಶ್ಲೇಷಣೆಗೆ ಸ್ವಾಗತ. ನಮ್ಮ ಇಂದಿನ ಮೊದಲನೇ ಆರ್ಟಿಕಲ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ಸ್ ವೇವರ್ ಫಾರ್ ಇಂಡಿಯಾ ಆನ್ ಇರಾನಿಯನ್ ಆಯಿಲ್. 2018 ಮೇಯಲ್ಲಿ ಯುನೈಟೆಡ್ ಸ್ಟೇಟ್ಸ್ ಜಾಯಿಂಟ್ ಕಾಂಪ್ರಿಹೆನ್ಸಿವ್ ಪ್ಲ್ಯಾನ್ ಆಫ್ ಆ್ಯಕ್ಷನ್ ಇಂದ ಹೊರಗೆ ಬಂದು ಇರಾನ್ ಮೇಲೆ ಯುನಿಲ್ಯಾಟ್ರಲ್ ಸ್ಯಾಂಕ್ಷನ್ ಹಾಕಿತ್ತು. ಹಾಗೆಯೇ ಬೇರೆ ಯಾವ ದೇಶಗಳು ಇರಾನಿಯನ್ ಆಯಿಲನ್ನು ಪರ್ಚೇಸ್ ಮಾಡಬಾರದು ಎಂದು ತಾಕೀತು ಮಾಡಿತ್ತು. ಇರಾನ್ನ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡ್ ಆಗಿರುವ ಅನೇಕ ದೇಶಗಳಿಗೆ ಇರಾನ್ನ ಆಯಿಲನ್ನು ಇಮಿಡಿಯೇಟ್ ಬ್ಯಾನ್ ಮಾಡುವುದರಿಂದ ಎಕ್ಸೆಪ್ಷನನ್ನು ನೀಡಿತ್ತು. ಅದನ್ನೇ ಸಿಗ್ನಿಫಿಕೆಂಟ್ ರಿಡಕ್ಷನ್ ಎಕ್ಸೆಪ್ಷನ್ಸ್ ಅಂತ ಹೇಳುತ್ತಾರೆ. ಭಾರತ ಮತ್ತು 7 ದೇಶಗಳಿಗೆ ಈ ರೀತಿಯ 180 ದಿನದ ಎಕ್ಸೆಪ್ಷನನ್ನು ನೀಡಿತ್ತು. ಆ ಎಕ್ಸೆಪ್ಷನ್ ಪಿರಿಯಡ್ 2 ಮುಗಿಯುತ್ತದೆ ಹಾಗೂ ಅದನ್ನು ರಿನ್ಯೂ ಮಾಡುವುದಿಲ್ಲ ಎಂಬುದೇ ಇಂದಿನ ನ್ಯೂಸ್. ಇಟಲಿ, ಗ್ರೀಸ್ ಹಾಗೂ ತೈವಾನ್ ದೇಶಗಳು ಈಗಾಗಲೇ ತಮ್ಮ ಇಂಪೋರ್ಟನ್ನು 0 ಮಾಡಿಕೊಂಡಿದ್ದಾವೆ. ಆದರೆ ಭಾರತ, ಚೈನಾ, ಜಪಾನ್, ಸೌತ್ ಕೊರಿಯಾ ಹಾಗೂ ಟರ್ಕಿ ದೇಶಗಳಿಗೆ ಈ ರೀತಿಯ ನಾನ್ ರಿನ್ಯೂವಲ್ ಆನ್ ವೇವರ್ಸ್ ತುಂಬ ಇಂಪ್ಯಾಕ್ಟ್ ಮಾಡುತ್ತದೆ. ಈಗಾಗಲೇ 2.5 million ಬ್ಯಾರಲ್ ಪರ್ ಡೇ ಇಂದ ನಾವು 1 billion ಬ್ಯಾರಲ್ ಪರ್ ಡೇಗೆ ನಮ್ಮ ಇಂಪೋರ್ಟನ್ನು ಕಡಿಮೆ ಮಾಡಿಕೊಂಡಿದ್ದೇವೆ. ಇನ್ನು ಈ ಇಂಪೋರ್ಟನ್ನು 0 ದಡೆ ತೆಗೆದುಕೊಂಡು ಹೋದರೆ ನಮ್ಮ ಮೇಲಾಗುವ ಪರಿಣಾಮವೇನು ಎಂದು ತಿಳಿಯೋಣ. ಇರಾನಿಯನ್ ಆಯಿಲ್ ನಮಗೆ ಚೀಪೆಸ್ಟ್ ಸೋರ್ಸ್ ಆಫ್ ಕ್ರೂಡ್ ಆಯಿಲ್. ಅದರಿಂದ ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಕಂಟ್ರೋಲಲ್ಲಿರುತ್ತದೆ. ಆದರೆ ಈಗ ಇರಾನ್ ದೇಶದಿಂದ ಆಯಿಲ್ ಇಂಪೋರ್ಟ್ ಮಾಡದಿದ್ದರೆ ಆಯಿಲ್ ಕಾಸ್ಟ್ಲಿಯಾಗಿ ಇನ್ಫ್ಲೇಷನ್ ಹೆಚ್ಚುತ್ತದೆ ಹಾಗೂ ನಮ್ಮ ಫೊರೆಕ್ಸ್ ರಿಸರ್ವ್ಸ್ ಕಡಿಮೆ ಆಗುತ್ತಾ ಬರುತ್ತವೆ. ಅಷ್ಟಲ್ಲದೆ ಇರಾನ್ ದೇಶದ ಜೊತೆ ನಮ್ಮ ವ್ಯವಹಾರ ಹಾಗೂ ಫ್ರೆಂಡ್ಶಿಪ್ ಇಂಪ್ಯಾಕ್ಟ್ ಆಗುತ್ತದೆ. ಇರಾನ್ ದೇಶದಲ್ಲಿರುವ ನಮ್ಮ ಇನ್ವೆಸ್ಟ್ಮೆಂಟ್ಸ್ ಚಾಬಹಾರ್ ಪೋರ್ಟ್ ಹಾಗೂ ಜರಂಜ್ ದೇಲಾರಾಮ್ ಚಾಬಹಾರ್ ರೈಲ್ ರೋಡ್ ಪ್ರಾಜೆಕ್ಟ್ ಇಂಪ್ಯಾಕ್ಟ್ ಆಗುತ್ತದೆ. ನಮಗೆ ಸೆಂಟ್ರಲ್ ಏಷ್ಯನ್ ಕಂಟ್ರೀಸ್ಗೆ ಆಕ್ಸಸ್ ಬೇಕಾದರೆ ಇರಾನ್ ತುಂಬ ಮುಖ್ಯವಾದ ದೇಶ. ಹಾಗೆ ಪಾಕಿಸ್ತಾನನ್ನು ಕೌಂಟರ್ ಮಾಡಲು ಇರಾನ್ ತುಂಬ ಮುಖ್ಯವಾದ ದೇಶ. ಈ ರೀತಿ ನಾವು ಆಯಿಲ್ ಕಟ್ ಮಾಡಿದರೆ ಇವು ನಮ್ಮ ಫ್ರೆಂಡ್ಶಿಪ್ಗೆ ಇಂಪ್ಯಾಕ್ಟ್ ಆಗುತ್ತದೆ. ಹಾಗೆಯೇ ಇರಾನ್ ಚೈನಾ ದೇಶ ಹಾಗೂ ರಷ್ಯಾ ದೇಶಗಳ ಎಡೆಗೆ ಬಾಗಲು ಇನ್ನೂ ಹೆಚ್ಚು ಶುರುವಾಗುತ್ತದೆ. ಆದರೆ US ಇದಕ್ಕೆ ಹೇಳುವುದೇನೆಂದರೆ ಸೌದಿ ಅರೇಬಿಯಾ ಹಾಗೂ ಇತರ ಒಪೆಕ್ ದೇಶಗಳು ಆಯಿಲ್ ಪ್ರೊಡಕ್ಷನ್ ಹೆಚ್ಚು ಮಾಡಿ ಆದ ಕಾರಣದಿಂದ ಆಯಿಲ್ ಪ್ರೈಸಸ್ ನಾರ್ಮಲ್ ಆಗಿ ಅಂದರೆ ಚೀಪಾಗಿ ಇಡಲು ಪ್ರಯತ್ನ ಪಡುತ್ತವೆ ಎಂದು ಸಮಾಧಾನ ಹೇಳಿದೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಹಾಗೂ ಜಮ್ಮು ಕಾಶ್ಮೀರ್ ಮಧ್ಯೆ ಇರುವ ಕ್ರಾಸ್ ಬಾರ್ಡರ್ ಕ್ರಾಸ್ LOC ಟ್ರೇಡನ್ನು ಸಸ್ಪೆಂಡ್ ಮಾಡುವ ಸೆಂಟ್ರಲ್ ಗೌರ್ಮೆಂಟ್ನ ಡಿಸಿಜನ್ನನ್ನು ಕುರಿತದ್ದಾಗಿದೆ. ಆ ಟ್ರೇಡನ್ನು ಕುರಿತು 4 ವಿಷಯಗಳನ್ನು ಇಲ್ಲಿ ತಿಳಿಯೋಣ. ಮೊದಲನೆಯದಾಗಿ 2003 ಶುರುವಾದ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ ಅನ್ನು ಹಾಗೂ ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ಸನ್ನು ಇನ್ಕ್ರೀಸ್ ಮಾಡುವ ಹೋಪಿಂದ 2008 ಕ್ರಾಸ್ LOC ಟ್ರೇಡ್ ಶುರುವಾಯಿತು. ಇದು ಸಲಾಮಾಬಾದ್ ಹಾಗೂ ಚಕಂದಾಬಾದ್ ಈ 2 ಪಾಯಿಂಟ್ಸಲ್ಲಿ ಈ ರೀತಿಯ ಟ್ರೇಡ್ ನಡೆಯುತ್ತದೆ. ಹಾಗೆಯೇ ಈ ಟ್ರೇಡ್ ಇರುವುದು 0 ಟ್ಯಾರಿಫ್ ಬಾರ್ಟರ್ ರೀತಿ. ಬಾರ್ಟರ್ ಎಂದರೆ ಒಂದು ವಸ್ತುವಿಗೆ ಇನ್ನೊಂದು ವಸ್ತುವನ್ನು ಎಕ್ಸ್ಚೇಂಜ್ ಮಾಡುವುದು. ಹಾಗೆಯೇ 0 ಟ್ಯಾರಿಫ್ ಅಂದರೆ ಯಾವ ಕಸ್ಟಮ್ಸ್ ಡ್ಯೂಟಿನೂ ಇದಕ್ಕೆ ಅಪ್ಲೈ ಆಗುವುದಿಲ್ಲ. ಈ ಕ್ರಾಸ್ ಬಾರ್ಡರ್ ಟ್ರೇಡ್ ಓಪನ್ ಆದಾಗಿಂದ ತುಂಬ ಪಾಸಿಟಿವ್ ಇಂಪ್ಯಾಕ್ಟ್ಸ್ ಆಗಿದ್ದು ಅದರಲ್ಲಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ 1.6 lakh ಮ್ಯಾನ್ ಡೇಸ್ ಹೇಳ್ತಾರೆ. ಹಾಗೆಯೇ 6,000 crore ವರ್ತ್ ಆಫ್ ಗೂಡ್ಸ್ ಎಕ್ಸ್ಚೇಂಜ್ ಆಗಿದೆ. ಅಲ್ಲದೆ ಇಂತಹ ಟ್ರೇಡಲ್ಲಿ ಹೆಚ್ಚಾಗಿ ಬಾರ್ಡರ್ ಕಮ್ಯುನಿಟಿಗಳು ಪಾರ್ಟಿಸಿಪೇಟ್ ಮಾಡುತ್ತಿದ್ದು ಪೀಪಲ್ ಟು ಪೀಪಲ್ ಕಾಂಟ್ಯಾಕ್ಟ್ ಕೂಡ ಇಂಪ್ರೂವ್ ಆಗಿದೆ. ಇದು ಕ್ರಾಸ್ ಬಾರ್ಡರ್ ಪೀಸ್ಗೆ ತುಂಬ ಇಂಪಾರ್ಟೆಂಟ್ ಆಗಿ ಪರಿಣಮಿಸುತ್ತದೆ. ಸೊ ಇಂತಹ ಒಂದು ಒಳ್ಳೆಯ ಪಾಲಿಸಿಯನ್ನು, ಒಳ್ಳೆಯ ಅಗ್ರಿಮೆಂಟನ್ನು ಈಗ ಯಾಕೆ ಸಸ್ಪೆಂಡ್ ಮಾಡಿದರು ಎಂದು ಪ್ರಶ್ನೆ ಹೇಳುವುದು ಸಾಮಾನ್ಯ. ಸೊ ಸಸ್ಪೆಂಡ್ ಮಾಡಿರುವ ಮುಖ್ಯ ಉದ್ದೇಶವೇನೆಂದರೆ ನ್ಯಾಷನಲ್ ಸೆಕ್ಯೂರಿಟಿ ಕನ್ಸರ್ನ್ಸ್. ಈ ಕ್ರಾಸ್ LOC ಟ್ರೇಡಿಂದ ಇಲ್ಲಿಗಲ್ ವೆಪನ್ಸ್, ನಾರ್ಕೋಟಿಕ್ಸ್ ಹಾಗೂ ಫೇಕ್ ಕರೆನ್ಸಿ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ ಎಂದು ಸುದ್ದಿ ಬಂದಿದೆ. ಅದಲ್ಲದೆ ಪಾಕಿಸ್ತಾನಕ್ಕೆ ಭಾರತ ನೀಡಿದ ಮೋಸ್ಟ್ ಫೇವರ್ಡ್ ನೇಷನ್ ಸ್ಟೇಟಸನ್ನು ರಿವೋಕ್ ಮಾಡಿದ್ದಾಗಿ ಆ ಕಾರಣದಿಂದ ಪಾಕಿಸ್ತಾನದಿಂದ ಇಂಡಿಯಾಕ್ಕೆ ಬರುವ ಗೂಡ್ಸ್ಗಳು ಕಾಸ್ಟ್ಲಿಯಾಗಿ ಕಸ್ಟಮ್ಸನ್ನು ಅಟ್ರ್ಯಾಕ್ಟ್ ಮಾಡುತ್ತವೆ. ಈ ಕ್ರಾಸ್ LOC ಟ್ರೇಡಲ್ಲಿ 0 ಟ್ಯಾರಿಫ್ ಇರುವುದರಿಂದ ಅಂತಹ ಬೇರೆ ಗೂಡ್ಸನ್ನು ಬೇರೆ ದೇಶದ ಅಥವಾ ಬೇರೆ ಪಾಕಿಸ್ತಾನದ ಬೇರೆ ರೀಜನ್ಗಳ ಗೂಡ್ಸ್ ಏನಿದೆ ಅದು
ಕ್ರಾಸ್ ಎಲ್ ಓ ಸಿ ಟ್ರೇಡಲ್ಲಿ ಟ್ರಾನ್ಸ್ಫರ್ ಆಗ್ತಾ ಬಂತು. ಇವೆರಡು ಇಶ್ಯೂಸ್ಗಳ ಕಾರಣ ಕ್ರಾಸ್ ಎಲ್ ಓ ಸಿ ಟ್ರೇಡನ್ನು ಸಸ್ಪೆಂಡ್ ಮಾಡಿದ್ದಾರೆ. ಸೊ ಇದರಿಂದಾಗುವ ಇಂಪ್ಯಾಕ್ಟ್ ಏನು? ಲೋಕಲ್ ಕಮ್ಯುನಿಟೀಸ್ ಮುಂಚೆಯೇ ಫೂಲ್ ಪ್ರೂಫ್ ಅಗ್ರಿಮೆಂಟ್ ಇಂಪ್ಲಿಮೆಂಟೇಷನ್ ಬಗ್ಗೆ ಕೇಳುತ್ತಾ ಇತ್ತು. ಅಂದರೆ ಈ ರೀತಿ ಥರ್ಡ್ ಪಾರ್ಟಿ ಪ್ರಾಡಕ್ಟ್ಸ್ ಮಿಸ್ಯೂಸ್ ಆಗದ ರೀತಿಯಲ್ಲಿ, ಹಾಗೂ ಇಲ್ಲಿಗಲ್ ವೆಪನ್ಸ್, ನಾರ್ಕೋಟಿಕ್ಸ್, ಫೇಕ್ ಕರೆನ್ಸಿ ನಮ್ಮ ದೇಶದ ಒಳಗೆ ಬರದ ಹಾಗೆ ಅವರೇ ಲೋಕಲ್ ಕಮ್ಯುನಿಟಿಗಳೇ ಇಂಪ್ಲಿಮೆಂಟೇಷನ್ ಕೇಳುತ್ತಿದ್ದರು. ಸೊ ಇಂತಹ ವಯೊಲೇಷನ್ಗಳಿಗೆ ಸ್ಟ್ರಿಕ್ಟ್ ಇಂಪ್ಲಿಮೆಂಟೇಷನ್ ಮಾಡಬೇಕೇ ಹೊರತು ಅಗ್ರಿಮೆಂಟನ್ನು ಸಸ್ಪೆಂಡ್ ಮಾಡುವುದು ಸರಿಯಲ್ಲ. ಇದು ಅವರ ಟ್ರೇಡ್, ಲೈವ್ಲಿಹುಡ್ ಹಾಗೂ ಅಲ್ಲಿ ರೀಜನಲ್ ಪೀಸ್ ಇಂಪ್ಯಾಕ್ಟ್ ಮಾಡುತ್ತದೆ, ಹಾಗೂ ಇಷ್ಟು ವರ್ಷ ಜನರೇಟ್ ಆದ ಗುಡ್ ವಿಲ್ ಅನ್ನು ಕೂಡ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಇನ್ನು ನಮ್ಮ ಮುಂದಿನ ಆರ್ಟಿಕಲ್, ಹಾಫ್ ರಿಟನ್ ಪ್ರಾಮಿಸ್. ಪೊಲಿಟಿಕಲ್ ಪಾರ್ಟಿಗಳು ವಿಮೆನ್ ಇಶ್ಯೂಸನ್ನು ಯಾವ ರೀತಿ ತೆಗೆದುಕೊಂಡಿದ್ದಾರೆ, ಹಾಗೆಯೇ ಮುಂದೆ ಏನು ಮಾಡಬೇಕು ಅದರ ಬಗ್ಗೆ ಎಂದು ಹೇಳುವ ರೀತಿಯಲ್ಲಿ ಇದೆ. ಆರ್ಟಿಕಲ್ ಹೇಳುವ ಪ್ರಕಾರ, ಫಸ್ಟ್ ಕಾಂಗ್ರೆಸ್ ಪಾರ್ಟಿಯ ಮ್ಯಾನಿಫೆಸ್ಟೋ ಹೇಳುವುದು ಮ್ಯಾರೇಜ್ಗಳ ರಿಜಿಸ್ಟ್ರೇಷನ್ ಕಂಪಲ್ಸರಿ ಆಗುತ್ತದೆ, ಹಾಗೆ ಲಾ ಪ್ರೊಹಿಬಿಟಿಂಗ್ ಚೈಲ್ಡ್ ಮ್ಯಾರೇಜ್, ಬಾಲ್ಯ ವಿವಾಹವನ್ನು ತಡೆಯಲು ಇರುವ ಲಾ ಅನ್ನು ಸ್ಟ್ರಿಕ್ಟಾಗಿ ಎನ್ಫೋರ್ಸ್ ಮಾಡುತ್ತಾರೆ ಎಂದು ಹೇಳುತ್ತಾರೆ. ಭಾರತೀಯ ಜನತಾ ಪಾರ್ಟಿ ಮ್ಯಾನಿಫೆಸ್ಟೋ ರಿಪ್ರೊಡಕ್ಟಿವ್ ಆ್ಯಂಡ್ ಮೆನ್ಸ್ಟ್ರುವಲ್ ಹೆಲ್ತ್ ಸರ್ವಿಸಸ್ ಬಗ್ಗೆ, ಈ ಸರ್ವಿಸ್ಗಳು ಎಲ್ಲರಿಗೂ ಈಸಿಯಾಗಿ ಆಕ್ಸೆಸ್ ಮಾಡುವಂತೆ ಮಾಡುತ್ತೇವೆ ಎಂದು ಪ್ರಾಮಿಸ್ ಮಾಡಿದ್ದಾರೆ. ಹಾಗೆಯೇ ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಹೇಳುವುದು ಮರೈಟಲ್ ರೇಪ್ ಅನ್ನು ಅಫೆನ್ಸ್ ಮಾಡಿ, ಹಾಗೆಯೇ PCPNDT ಆ್ಯಕ್ಟನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡುತ್ತದೆ, ಫೀಮೇಲ್ ಫಿಟಿಸೈಡನ್ನು ತಡೆಯಲು ಪ್ರಯತ್ನ ಪಡುತ್ತದೆ. ಸೊ ಈ ರೀತಿಯಾಗಿ ಚೈಲ್ಡ್ ಮ್ಯಾರೇಜ್, ಫೀಮೇಲ್ ಫಿಟಿಸೈಡ್, ಸೆಕ್ಸ್ ಸೆಲೆಕ್ಷನ್ ಆ್ಯಂಡ್ ಮೆನ್ಸ್ಟ್ರುವಲ್ ಹೆಲ್ತ್ ಹಾಗೂ ಹೈಜೀನ್, ಇವೆಲ್ಲ ಇಂಪಾರ್ಟೆಂಟ್ ವಿಷಯಗಳನ್ನು ಪೊಲಿಟಿಕಲ್ ಪಾರ್ಟಿಗಳು ಕನ್ಸಿಡರ್ ಮಾಡಿದ್ದಾವೆ. ಆದರೆ ಇನ್ನೂ ಕೆಲವು ಮುಖ್ಯ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಿತ್ತು ಎಂದು ಲೇಖಕಿ ಹೇಳುತ್ತಾರೆ. ಅವು ಯಾವುವೆಂದರೆ ಮೆಟರ್ನಲ್ ಹೆಲ್ತ್, ಸೇಫ್ ಅಬಾರ್ಷನ್ಸ್, ಆಕ್ಸೆಸ್ ಟು ಕಾಂಟ್ರಾಸೆಪ್ಟಿವ್ಸ್, ಅಡೋಲಸೆಂಟ್ ಸೆಕ್ಸುಯಾಲಿಟಿ, ಸ್ಟಿಗ್ಮಾ ಮತ್ತು ಡಿಸ್ಕ್ರಿಮಿನೇಷನ್ ರಿಲೇಟೆಡ್ ಟು LGBT ಕಮ್ಯುನಿಟಿ ಆ್ಯಂಡ್ ವಿಮೆನ್ ಆ್ಯಂಡ್ ಗರ್ಲ್ ಸೆಕ್ಷುಯಾಲಿಟಿ. ಮುಂದೆ ಅವರು ಡೇಟಾ ಸಹಿತ ಎಕ್ಸ್ಪ್ಲೇನ್ ಮಾಡಿರುವುದು ಈ ಎರಡು ಮುಖ್ಯ ವಿಷಯಗಳನ್ನು, ಒಂದು ಆಕ್ಸೆಸ್ ಟು ಸೇಫ್ ಅಬಾರ್ಷನ್ಸ್, ಸೆಕೆಂಡ್ ಸ್ಟಿಗ್ಮಾ ಮತ್ತು ಆಟಿಟ್ಯೂಡ್ ರಿಲೇಟೆಡ್ ಟು ವಿಮೆನ್. ಅತಿ ಹೆಚ್ಚು ಮೆಟರ್ನಲ್ ಡೆತ್ಸ್ ಇರುವ ದೇಶಗಳಲ್ಲಿ ಭಾರತ ದೇಶವು ಒಂದು. 45,000 ಮೆಟರ್ನಲ್ ಡೆತ್ಸ್ ಪ್ರತಿ ವರ್ಷ, ಅಂದರೆ ಪ್ರತಿ 12 ನಿಮಿಷಕ್ಕೆ ಒಂದು ಮೆಟರ್ನಲ್ ಡೆತ್, ಆ ರೀತಿ ಇರುವ ನಮ್ಮ ಸ್ಟ್ಯಾಟಿಸ್ಟಿಕ್ಸ್. ಇಂತಹ 45,000 ಕೇಸ್ಗಳಲ್ಲಿ 1/3 ಆಫ್ ದೆಮ್ ಆರ್ ರಿಲೇಟೆಡ್ ಟು ಸೇಫ್ ಅಬಾರ್ಷನ್. ಅವರು ಹೇಳುವ ಪ್ರಕಾರ ಹಾಫ್ ಆಫ್ ದ ಪ್ರೆಗ್ನೆನ್ಸೀಸ್ ಆರ್ ಅನ್ಇಂಟೆಂಡೆಡ್, ಅಂದರೆ ಮಕ್ಕಳು ಬೇಕು ಎಂದು ಆಗಿರುವುದಲ್ಲ. ಸೊ ಅಂತಹ ಸ್ಥಿತಿಯಲ್ಲಿ 1/3 ಜನ ಅಬಾರ್ಷನ್ಗೆ ಹೋಗುತ್ತಾರೆ. ಅದರಲ್ಲಿ ಕೇವಲ 22% ಅಬಾರ್ಷನ್ಗಳು ಪಬ್ಲಿಕ್ ಅಥವಾ ಪ್ರೈವೇಟ್ ಹೆಲ್ತ್ ಫೆಸಿಲಿಟೀಸ್ಗಳಲ್ಲಿ ಆಗುತ್ತದೆ. ಮಿಕ್ಕ ಆಲ್ಮೋಸ್ಟ್ 78% ಅನ್ಹೈಜೀನಿಕ್, ಅನ್ಸೇಫ್ ಪ್ರಾಕ್ಟಿಸಸ್ ಮೂಲಕ ಆಗುತ್ತದೆ. ಇದಕ್ಕೆ ಕಾರಣ ಲೇಖಕಿ ಏನು ಗುರುತಿಸಿದ್ದಾರೆ ಅಂದರೆ ಸ್ಟಿಗ್ಮಾ ಹಾಗೂ ಆಟಿಟ್ಯೂಡ್ ರಿಲೇಟೆಡ್ ಟು ವಿಮೆನ್, ಅದು ಎಸ್ಪೆಷಲಿ ಅನ್ಮ್ಯಾರಿಡ್ ವಿಮೆನ್ ಹೂ ಆರ್ ಸೀಕಿಂಗ್ ಅಬಾರ್ಷನ್ಸ್. ಅವರಿಗೆ ತಮ್ಮ ಹಿರಿಯರ ಅಥವಾ ತಮ್ಮ ಸ್ಪೌಸ್ಗಳ ಪರ್ಮಿಷನ್ ತಂದರೆ ಮಾತ್ರ ಅಬಾರ್ಷನ್ ಮಾಡುವುದಾಗಿ ಹೇಳುತ್ತಾರೆ. ಆದರೆ ಇಂತಹ ಯಾವ ರಿಕ್ವೈರ್ಮೆಂಟ್ ಕೂಡ ಕಾನೂನಿನಲ್ಲಿಲ್ಲ. ಅಂತೆಯೇ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಬರೀ 20 ವೀಕ್ಸ್ಗಳವರೆಗೆ ಮಾತ್ರ ಈ ಫೆಸಿಲಿಟಿಯನ್ನು ಪ್ರೊವೈಡ್ ಮಾಡುತ್ತದೆ. ನಂತರ ಮೆಡಿಕಲ್ ಬೋರ್ಡ್ ಹಾಗೂ ಕೋರ್ಟ್ಗೆ ಹೋಗಬೇಕು ಅಬಾರ್ಷನ್ ಪರ್ಮಿಷನ್ ಸಿಗಬೇಕಾದರೆ. ಸೊ ಈ ರೀತಿಯಾಗಿ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ಗೆ ಒಳಗಾಗುವ ಬದಲು ಅವರು ಅನ್ಸೇಫ್ ಅಬಾರ್ಷನ್ಗೆ ಹೋಗುತ್ತಾರೆ. ಸೊ ಇಂತಹ ಸಿಚುವೇಷನನ್ನು ತಡೆಯಬೇಕಾದರೆ ಸಿವಿಲ್ ಸೊಸೈಟಿ ಹಾಗೂ ಪಾಲಿಸೀಸ್ ಎರಡರಲ್ಲೂ ಚೇಂಜ್ ಆಗಬೇಕು. ಅಂತೆಯೇ ಪರ್ಸನಲ್ ಇಂಟಿಮಸಿ, ಸ್ಯಾಂಕ್ಟಿಟಿ ಆಫ್ ಫ್ಯಾಮಿಲಿ ಲೈಫ್, ಮದುವೆ, ಪ್ರೊಕ್ರಿಯೇಷನ್, ಸೆಕ್ಷುವಲ್ ಓರಿಯೆಂಟೇಷನ್ ಇವೆಲ್ಲ ರೈಟ್ ಟು ಪ್ರೈವಸಿಯ ಅಡಿಯಲ್ಲಿ ಬರುವುದರಿಂದ ಇವುಗಳನ್ನು ಕಾಯ್ದುಕೊಳ್ಳುವುದು ನಮ್ಮ ಸಿವಿಲ್ ಸೊಸೈಟಿಯ ಕರ್ತವ್ಯವಾಗುತ್ತದೆ. ಸೊ ಲೇಖಕಿ ಏನು ಹೇಳುವುದೆಂದರೆ ಈ ಆಸ್ಪೆಕ್ಟ್ಗಳ ಮೇಲೆ ಚರ್ಚೆ, ಡಿಬೇಟ್ಸ್ ನಡೆಯಬೇಕು ಹಾಗೂ ಒಂದು ರೀತಿಯ ಪ್ರೊಗ್ರೆಸಿವ್ ಐಡಿಯಾ ಬರಬೇಕು. ಇನ್ನು ಮುಂದೆ ನೋಡುವ ಆರ್ಟಿಕಲ್, MK Narayan ಫಾರ್ಮರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್ ಅವರು ಆ್ಯಂಟಿ ಸ್ಯಾಟಲೈಟ್ ಟೆಸ್ಟ್ ಮೇಲೆ ಬರೆದ ಎಡಿಟೋರಿಯಲನ್ನು. ಭಾರತ ಆ್ಯಂಟಿ ಸ್ಯಾಟಲೈಟ್ ಟೆಸ್ಟ್ ಮಾಡಿದ 4ನೇ ದೇಶ, ಇದು ಒಂದು ರೀತಿಯ ಅಚೀವ್ಮೆಂಟ್. ಆದರೆ
ಇಸ್ರೇಲ್ ಹಾಗೂ ಫ್ರಾನ್ಸ್ ದೇಶಗಳಿಗೆ ಈ ಟೆಕ್ನಾಲಜಿ ಗೊತ್ತಿದ್ದು ಅವರು ಈ ರೀತಿಯ ಟೆಸ್ಟ್ ಮಾಡುವುದರಿಂದ ರಿಫ್ರೈನ್ ಮಾಡಿದ್ದಾರೆ. ನಾರಾಯಣ್ ಅವರು ಹೇಳುವುದು, ಇದೊಂದು ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ಹಾಗೂ ಡಿಫೆನ್ಸ್ ಕೇಪಬಿಲಿಟಿಯನ್ನು ಡೆಮಾನ್ಸ್ಟ್ರೇಟ್ ಮಾಡುವ ಒಂದು ಸಾಧನ ಅಷ್ಟೇ. ಇದರ ರಿಯಲ್ ಟೈಮ್ ಇಂಪ್ಯಾಕ್ಟ್ ತುಂಬ ಕಡಿಮೆ ಇದೆ. ಆದ್ದರಿಂದಲೇ ಈ ಕೆಪಬಿಲಿಟಿ ಉಳ್ಳ ದೇಶಗಳೂ ಸಹ ಮುಂದೆ ಇದನ್ನು ಟೆಸ್ಟ್ ಮಾಡುವ ಆಸಕ್ತಿಯನ್ನು ಕಡಿಮೆ ಮಾಡಿಕೊಂಡಿವೆ. ಏಕೆಂದರೆ ಇದು ಲಿಮಿಟೆಡ್ ಪರ್ಪಸ್ ಅನ್ನು ಸರ್ವ್ ಮಾಡುತ್ತದೆ. ನೂರಾರು ಸ್ಯಾಟಲೈಟ್ಗಳು ಇದ್ದಾಗ ಒಂದು ಅಥವಾ ಕೆಲವು ಆ್ಯಂಟಿ ಸ್ಯಾಟಲೈಟ್ ಮೆಷನ್ಗಳು ಯಾವ ರೀತಿಯಲ್ಲಿ ಡಿಫೆನ್ಸ್ಗೆ ಹೆಲ್ಪ್ ಮಾಡಲು ಸಾಧ್ಯ? ಅಲ್ಲದೆ ಬೇರೆಯ ನಾನ್ ಅಫೆನ್ಸಿವ್ ಸ್ಯಾಟಲೈಟ್ಗಳನ್ನು ಹಿಟ್ ಮಾಡುವ ಸಾಧ್ಯತೆ ಇರುತ್ತದೆ. ಅದಲ್ಲದೆ ಸ್ಪೇಸಲ್ಲಿ ಡೆಬ್ರೀಸ್ ಕ್ರಿಯೇಟ್ ಆದರೆ ನಮ್ಮ ಸ್ಯಾಟಲೈಟ್ಗಳಿಗೂ ಹಾನಿಯಾಗುವ ಸ್ಥಿತಿಯನ್ನು ನಾವು ನೋಡಬಹುದು. ಹಾಗಿದ್ದರೆ ಇದರ ಇಂಪ್ಯಾಕ್ಟ್ ಏನಾಗಬಹುದು ಎಂದು ಯೋಚಿಸಿದಾಗ ಇಟ್ ಮೈಟ್ ಲೀಡ್ ಟು ಮಿಲಿಟರೈಸೇಷನ್ ಆಫ್ ಔಟರ್ ಸ್ಪೇಸ್. ಯಾವ ರೀತಿ ಎಂದರೆ ಭಾರತದ ಆ್ಯಂಟಿ ಸ್ಯಾಟಲೈಟ್ ಕೇಪಬಿಲಿಟಿಯಿಂದ ಪಾಕಿಸ್ತಾನ ಹೆದರಿಕೊಂಡು ಅದು ತನ್ನ ಆ್ಯಂಟಿ ಸ್ಯಾಟಲೈಟ್ ಕೇಪಬಿಲಿಟಿಯನ್ನು ಡೆವಲಪ್ ಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದೆ. ಅದರ ಆಲಿ, ಮೇನ್ ಆಲಿ ಚೈನಾ, ಅದಕ್ಕೆ ಹೆಲ್ಪ್ ಮಾಡಲು ಹಿಂಜರಿಯುವುದಿಲ್ಲ. ಅಲ್ಲದೆ ಚೈನಾ ದೇಶವು ಕೂಡ ತನ್ನ ಡಿಟರೆನ್ಸನ್ನು ಹೆಚ್ಚಿಸಿಕೊಳ್ಳುತ್ತಾ ಹೋಗುತ್ತದೆ. ಅದಕ್ಕೆ ಲೇಖಕರು ಹೇಳುವುದೇನೆಂದರೆ, ಈ ರೀತಿಯ ಆ್ಯಂಟಿ ಸ್ಯಾಟಲೈಟ್ ಬದಲು ನಾವು ಲೇಸರ್ ಹಾಗೂ ಸೈಬರ್ ಕೇಪಬಿಲಿಟಿಗಳನ್ನು ಡೆವಲಪ್ ಮಾಡಿಕೊಳ್ಳಬೇಕು. ಬೇರೆ ದೇಶಗಳ ಸ್ಯಾಟಲೈಟ್ಗಳ ಇಂಪ್ಯಾಕ್ಟ್ ಅನ್ನು ಹಾಗೂ ಅವುಗಳನ್ನು ನ್ಯೂಟ್ರಲೈಸ್ ಮಾಡಲು ನಮ್ಮ ಸೈಬರ್ ಕೇಪಬಿಲಿಟೀಸ್ ತುಂಬಾ ಮುಖ್ಯ. ಹಾಗೆಯೇ ಡೈರೆಕ್ಟ್ ಎನರ್ಜಿ ವೆಪನ್ಸ್ ಹಾಗೂ ರೇಡಿಯೋ ಫ್ರೀಕ್ವೆನ್ಸಿ ವೆಪನ್ಸ್, ಇವುಗಳಲ್ಲಿ ಇನ್ವೆಸ್ಟ್ ಮಾಡಬೇಕು, ಟೆಕ್ನಾಲಜಿ ಬಿಲ್ಡ್ ಮಾಡಬೇಕು. ಇಸ್ರೋ ರೀಸೆಂಟಾಗಿ ಮೈಕ್ರೋಸ್ಯಾಟ್ ಹಾಗೂ ಎಮಿಸ್ಯಾಟ್ ಈ ಸ್ಯಾಟಲೈಟ್ಗಳನ್ನು ಸ್ಟ್ರಾಟಜಿಕ್ ಯೂಸ್ಗೆ, ಸ್ಟ್ರಾಟಜಿಕ್ ಬಳಕೆಗೆ ಲಾಂಚ್ ಮಾಡಿದೆ. ಸೊ ಲೇಖಕರ ಮುಖ್ಯ ಆಶಯವೇನೆಂದರೆ, ಔಟರ್ ಸ್ಪೇಸ್ ಅನ್ನು ಮಿಲಿಟರೈಸೇಷನಿಂದ ತಡೆಯಬೇಕು, ಆದರೆ ಬೇರೆಯವರ ಸ್ಯಾಟಲೈಟ್ಗಳನ್ನು ಡಿಸ್ಟ್ರಾಯ್ ಮಾಡುವುದಕ್ಕಿಂತ ಡಿಫಂಕ್ಟ್ ಮಾಡಬೇಕು ಎಂಬ ಮುಖ್ಯ ಆಶಯ ಇಲ್ಲಿ ನಮಗೆ ಕಾಣುತ್ತದೆ. ನಮ್ಮ ಮುಂದಿನ ಆರ್ಟಿಕಲ್, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಟು ಪ್ಲೇ ಅ ಕೀ ರೋಲ್ ಇನ್ ರಿವೈವಿಂಗ್ ಅವರ್ ಇಕಾನಮಿ. ಈಗ ಸದ್ಯಕ್ಕೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್, ಡಿಜಿಟಲ್ ಹಾಗೂ ಫಿಸಿಕಲ್ ಎರಡನ್ನೂ ನಾವು ಬಿಲ್ಡ್ ಮಾಡುತ್ತಿದ್ದೇವೆ. ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರಲ್ಲಿ ಆಧಾರ್ ಒಂದು ಬ್ಯಾಕ್ ಬೋನ್ ಆಗಿ ಪರಿಣಮಿಸಿದೆ ಎಂದು ನಂದನ್ ನೀಲಕಣಿ ಹೇಳುತ್ತಾರೆ. ಅದು ಹೇಗೆಂದರೆ, ಆಧಾರ್ ಫೈನಾನ್ಷಿಯಲ್ ಸೆಕ್ಟರ್ ಹಾಗೂ ಟೆಲಿಕಾಮ್ ಸೆಕ್ಟರ್ಗಳಿಗೆ ಬೆನ್ನೆಲುಬಾಗಿ ನಿಂತಿದೆ. ಈ KYC ಆಧಾರಿಂದ ಮಾಡಲು ಸಾಧ್ಯವಾಗುತ್ತದೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಆಧಾರ್ ಮೂಲಕ ಮಾಡುವುದರಿಂದ LPG ಸಬ್ಸಿಡೀಸ್, ನರೇಗಾ ಪೇಮೆಂಟ್, ಫಾರ್ಮರ್ ಸಬ್ಸಿಡೀಸ್, ಪೆನ್ಷನ್ಸ್, ಇವೆಲ್ಲ ಡೈರೆಕ್ಟ್ ಅವರ ಬ್ಯಾಂಕ್ ಅಕೌಂಟ್ಗೆ ಹೋಗುತ್ತದೆ. ಆದ್ದರಿಂದ ಜೀರೋ ಕರಪ್ಷನ್ ಎಂಬುದು ಸಾಧ್ಯವಾಗಿದೆ. ಮುಂದೆ ಈ KYCಯನ್ನು ನೋಡಿದಾಗ, ಈ KYC ಆಧಾರ್ ಮೂಲಕ ಮಾಡಿದಾಗ ಅಕೌಂಟ್ ಓಪನಿಂಗ್ ಈಸಿ ಆಗುತ್ತದೆ, ಫಂಡ್ ಟ್ರಾನ್ಸ್ಫರ್ ವೆರಿಫಿಕೇಷನ್ ಮಾಡುವುದು ಈಸಿಯಾಗಿ, ವೆರಿಫಿಕೇಷನ್ ಈಸಿ ಆದಾಗ ಲೋನನ್ನು ಅಥವಾ ಸಾಲವನ್ನು ಬ್ಯಾಂಕ್ಗಳು ನೀಡಲು ಹಿಂಜರಿಯುವುದಿಲ್ಲ, ಬೇಗ ಕೆಲಸವಾಗುತ್ತದೆ. ಈ ರೀತಿಯಾಗಿ ಈ KYCಯ ಮೂಲಕ ಇಕಾನಮಿಯ ಮೇಲೆ ಪಾಸಿಟಿವ್ ಸ್ಪಿಲ್ ಓವರ್ ಎಫೆಕ್ಟ್ ಆಗುತ್ತದೆ ಎಂದು ಅವರ ನಂಬಿಕೆ. ಉದಾಹರಣೆಗೆ, ಬ್ಯಾಂಕ್ಗಳು ಲೋನ್ಸ್ ಬೇಗ ನೀಡಿದರೆ ಬಿಸ್ನೆಸ್ಗಳು ಅದನ್ನು ಉಪಯೋಗಿಸಿ ಹೆಚ್ಚು ಪ್ರೊಡಕ್ಷನ್, ಹೆಚ್ಚು ಕನ್ಸಾಂಪ್ಷನ್ ಆಗುತ್ತದೆ. ಪ್ರೊಡಕ್ಷನ್ ಕನ್ಸಾಂಪ್ಷನ್ ಹೆಚ್ಚಿದಂತೆ ಗ್ರೋತ್ ಹೆಚ್ಚಾಗುತ್ತದೆ, GDP ಹೆಚ್ಚಾಗುತ್ತದೆ. ಈ ರೀತಿ ಇಕಾನಮಿ ಇಂಪ್ರೂವ್ ಆಗ್ತಾ ಹೋಗುತ್ತದೆ. ಅವರು ನೀಡಿದ ಇನ್ನೊಂದು ಉದಾಹರಣೆ ಎಂದರೆ GSTN, ಅಂದರೆ GST ನೆಟ್ವರ್ಕ್. ಅದು ಬಿಸ್ನೆಸ್ಗಳ ಮೇಲೆ ಇಂಪ್ಯಾಕ್ಟ್ ಮಾಡಿದ್ದು ತುಂಬಾ ಹೆಚ್ಚು. ಅಷ್ಟಲ್ಲದೆ ಅದು ರಿಯಲ್ ಟೈಮ್ ಡೇಟಾ ನೀಡುತ್ತದೆ ಅನಲೈಸ್ ಮಾಡಲು. ಈ ರಿಯಲ್ ಟೈಮ್ ಡೇಟಾದಿಂದ ಪಾಲಿಸಿ ಚೇಂಜಸ್ ಬೇಗ ಮಾಡಬಹುದು ಹಾಗೂ ಅದರಿಂದ ಏನು ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಅನಲೈಸ್, ರಿಯಲ್ ಟೈಮಲ್ಲಿ ಅನಲೈಸ್ ಮಾಡಬಹುದು. ಇದು ಕೇವಲ ಆಧಾರ್ನಿಂದ ಆಗುವ ಬೆನಿಫಿಟ್ಸನ್ನು ಮಾತ್ರ ಕುರಿತು ಈ ಆರ್ಟಿಕಲ್ ಇದೆ. ಆದರೆ ಇದೇ ರೀತಿಯಲ್ಲಿ ಎಕ್ಸ್ಟ್ರಾಪೊಲೇಟ್ ಮಾಡಿದಾಗ ನಾವು ಅನೇಕ ಉದಾಹರಣೆಗಳನ್ನು ನೋಡಬಹುದು. ಹಾಗೂ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಹೇಗೆ ನಮ್ಮ ಇಕಾನಮಿಯನ್ನು, ನಮ್ಮ ಜೀವನವನ್ನು ಇಂಪ್ಯಾಕ್ಟ್ ಮಾಡುತ್ತದೆ ಎಂದು ತಿಳಿಯಬಹುದು. ಇಂದಿನ ನಮ್ಮ ಕೊನೆಯ ಆರ್ಟಿಕಲ್ ನಿನ್ನೆ ಶ್ರೀಲಂಕಾದಲ್ಲಿ ಆದ ಬ್ಲಾಸ್ಟ್ ಮೇಲೆ ಇದ್ದು, ಅದರ ಕುರಿತು ಸ್ವಲ್ಪ ಫ್ಯಾಕ್ಟ್ಸನ್ನು ನಾವು ನೋಡಬೇಕಾಗಿದೆ.
ನಮ್ಮ ದೇಶದ ಇಂಟೆಲಿಜೆನ್ಸ್ ಈ ರೀತಿಯ ಬ್ಲಾಸ್ಟ್ ಶ್ರೀಲಂಕಾದಲ್ಲಿ ಆಗಬಹುದು ಎಂದು ತಿಳಿದು ಶ್ರೀಲಂಕಾಗೆ ಮೊದಲೇ ಪ್ರೀ ವಾರ್ನ್ ಮಾಡಿತ್ತು. ಏಪ್ರಿಲ್ ಮೊದಲನೇ ವಾರವೇ ವಾರ್ನ್ ಮಾಡಿದ್ದಾಗಿದೆ. 100 ಹೆಸರುಗಳು, ಅವರ ಫೋನ್ ನಂಬರ್ಸ್ ಎಲ್ಲ ತೆಗೆದುಕೊಂಡು ಅವರನ್ನು ಟ್ರ್ಯಾಕ್ ಕೂಡ ಮಾಡುತ್ತಾ ಇದ್ದರು. ಆದರೂ ಕೂಡ ಈ ಬ್ಲಾಸ್ಟ್ಗಳನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಈ ಬ್ಲಾಸ್ಟ್ಗಳನ್ನು ಲೋಕಲ್ ಮುಸ್ಲಿಂ ಔಟ್ಫಿಟ್ ನ್ಯಾಷನಲ್ ತೌಹೀದ್ ಜಮಾತ್ ಅದರ ಲೀಡರ್ ಮೊಹಮ್ಮದ್ ಝಹರಾನಿ ಅವನಿಗೆ ಅಟ್ರಿಬ್ಯೂಟ್ ಮಾಡುತ್ತಿದೆ. ಆದರೆ ಎಲ್ಲರೂ ಹೇಳುವ ಪ್ರಕಾರ ಇದರಲ್ಲಿ ಇಂಟರ್ನ್ಯಾಷನಲ್ ಕ್ರಿಮಿನಲ್ಗಳ ಕೈವಾಡ ಇದೆ ಎಂದು ಹೇಳುತ್ತಾರೆ. ಇಲ್ಲಿ ನಾವು ನೋಟಿಸ್ ಮಾಡಬೇಕಾದ ಎರಡು ಮುಖ್ಯ ಅಂಶಗಳೇನೆಂದರೆ, ಇಂಟೆಲಿಜೆನ್ಸ್ ಇನ್ಫಾರ್ಮೇಷನ್ ಇದ್ದರೂ ಪ್ರೈಮ್ ಮಿನಿಸ್ಟರ್ಗೆ ಇದು ತಿಳಿದಿರಲಿಲ್ಲ. ಅಷ್ಟಲ್ಲದೆ ತಮ್ಮ ಕೆಲಸವನ್ನು ಮಾಡಲು ಪೊಲೀಸ್ ಆಫೀಸರ್ಗಳು ಅಲ್ಲಿ ಅಸಫಲರಾದರು. ಏಕೆಂದರೆ ಅವರ ಫೋಕಸ್ ನಾರ್ಕೋಟಿಕ್ಸ್ ಎಡೆಗಿತ್ತು ಹಾಗೂ ಪೊಲಿಟಿಕಲ್ ಸಿಚುವೇಶನನ್ನು ಕಂಟ್ರೋಲ್ ಮಾಡುವಲ್ಲಿತ್ತು ಎಂದು ನಾವು ನೋಡಬೇಕಾಗಿದೆ. ಸೊ ಈಗ ಟೆರರ್ ಅಟ್ಯಾಕ್ ಅಂತೂ ಆಗಿದೆ. ಇನ್ನು ಇಂಟರ್ನ್ಯಾಷನಲ್ ಕಮ್ಯುನಿಟಿ ಹಾಗೂ ಭಾರತ ಮಾಡಬೇಕಾದ ಕರ್ತವ್ಯವೇನು ಎಂದು ನೋಡಿದಾಗ, ನಾವು ಟೆರರ್ ಒಂದು ಜಾಗತಿಕ ಫೆನಾಮಿನನ್ ಹಾಗೂ ಅದಕ್ಕೆ ಗ್ಲೋಬಲ್ ಕೋಆಪರೇಷನ್ ಬೇಕು ಎಂದು ತಿಳಿಯುವುದು ಬಹುಮುಖ್ಯ. ಹಾಗೆಯೇ ಸದ್ಯಕ್ಕೆ ಶ್ರೀಲಂಕಾ ದೇಶದೊಡನೆ ಕೋಆಪರೇಷನ್ ಮಾಡಿ ಆ ಪ್ಲಾನರ್ಸನ್ನು ಬೇಗ ಕಂಡುಹಿಡಿಯಲು ಪ್ರಯತ್ನ ಪಡಬೇಕು. ಅಷ್ಟಲ್ಲದೆ ಇಂಡಿಯಾ ಸ್ಪಾನ್ಸರ್ ಮಾಡಿದ ಯುನೈಟೆಡ್ ನೇಷನ್ಸ್ ಕನ್ವೆನ್ಷನ್ ಆನ್ ಟೆರರಿಸಂ ಇದನ್ನು ಮುಂದೆ ತೆಗೆದುಕೊಂಡು ಹೋಗಬೇಕು. ಅಷ್ಟಲ್ಲದೆ ಶ್ರೀಲಂಕಾದ ಸೊಸೈಟಿಯಲ್ಲಿ ಹೆಚ್ಚುತ್ತಿರುವ ಡಿಸ್ಟೆನ್ಸನ್ನು ಕಡಿಮೆ ಮಾಡಲು ಪ್ರಯತ್ನ ಪಡಬೇಕು. ಡಿರಾಡಿಕಲೈಸೇಷನ್ ಅತ್ತ ಫೋಕಸ್ ಮಾಡಬೇಕು. ಹಾಗೆಯೇ ಸೈಬರ್ ಮತ್ತು ಫಿಸಿಕಲ್ ಇನ್ಫ್ರಾಸ್ಟ್ರಕ್ಚರನ್ನು ಇಂಪ್ರೂವ್ ಮಾಡಿ ಈ ರೀತಿಯ ಟೆರರಿಸ್ಟ್ ಅಟ್ಯಾಕ್ಗಳನ್ನು ಪ್ರಿವೆಂಟ್ ಮಾಡಬೇಕು.